ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳುಗಳನ್ನು ಪದೇ 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 ಕೇಳಿ ನಾವು ಕೆಲವು ಸುಳ್ಳುಗಳನ್ನು ನಿಜ ಅಂತ ನಂಬ್ಕೊಂಡಿರ್ತೀವಿ ಅಂತಹ ಒಂದು ಸುಳ್ಳು ಬಿ ಜೆ ಪಿ ಪಕ್ಷ ಹಿಂದೂಗಳ ಪರವಾದ ಪಕ್ಷ ಆರ್ ಎಸ್ ಎಸ್ ಹಿಂದೂಗಳ ಪರವಾದ ಸಂಘಟನೆ ಅನ್ನೋದು ಆ ಸುಳ್ಳು ಹಿಂದೂ ಧರ್ಮವನ್ನು ಬಿ ಜೆ ಪಿ ಪ್ರತಿನಿಧಿಸೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅದು ಸಮಸ್ತ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಹಿಂದೂ ಧರ್ಮನ ಪ್ರತಿನಿಧಿಸೋದಿಲ್ಲ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಆರ್ ಎಸ್ ಎಸ್ ಅಥವಾ ಭಜರಂಗಳ ಅಥವಾ ವಿಶ್ವ ಹಿಂದೂ ಪರಿಷತ್ ಇವರೆಲ್ಲ ಸೇರಿ ನಾವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ತಾರಲ್ಲ ಇವರುಗಳು ನೀವು ಭಜರಂಗದ ಹೆಸರಿನಲ್ಲಿ ಯಾವತ್ತಾದರೂ ದಲಿತ ಸಮುದಾಯದ ಹಿಂದುಳಿದ ಸಮುದಾಯಗಳ ಹಿಂದೂಗಳೇ ಆಗಿರ್ತಕ್ಕಂಥ ರೈತರು ಕಾರ್ಮಿಕರ ವಿಚಾರಕ್ಕೆ ಎಲ್ಲರೂ ನೋಡಿದ್ದೀರಾ ಅಷ್ಟು ಮಾತ್ರ ಅಲ್ಲ ಇಡೀ ಪರಂಪರೆಯಲ್ಲಿ ಯಾವೆಲ್ಲ ಸಂತರು ಅಂತ ಇವತ್ತು ಈ ದೇಶದ ಜನ ನೆನ್ಕೊಂಡಿದ್ದಾರೆ ನೆನಪಿಸ್ಕೊಂಡಿದ್ದಾರೆ ಗುಡಿ ಕಟ್ಟಿದ್ದಾರೆ ಪೂಜೆ ಮಾಡ್ತಾರೆ ಗೌರವಿಸ್ತಾರೆ ಅವರು ಹೇಳಿರ್ತಕ್ಕಂಥ ವಚನಗಳನ್ನು ತೆಗೆದು ಮತ್ತೆ ಮತ್ತೆ ಓದ್ತಾರೆ ಅವರೆಲ್ಲರೂ ಇವ್ರ ವಿರುದ್ಧ ಇರುವಂಥ ಮಾತುಗಳನ್ನೇ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೂ ಕೂಡ ಇಲ್ಲ ಇಲ್ಲ ನಾವು ಹಿಂದೂಪರ ಸಂಘಟನೆ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಯು ರೆಪ್ರೆಸೆಂಟ್ ಹಿಂದೂಸ್ ಇದು ಇಂಪಾಸಿಬಲ್ ಇದನ್ನು ಯಾವತ್ತೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕ್ಲೈಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮಸ್ಕಾರ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು ಅನ್ನೋಂಥ ಗಾದೆ ಕೇಳಿದಿರ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅನ್ನೋವಂಥ ಸಿನಿಮಾ ಹಾಡನ್ನು ನೋಡಿದಿರ ಹಲವಾರು ಸಾರಿ ನಾವು ಇದನ್ನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡೋದನ್ನು ತಪ್ಪದೇ ಮಾಡಬೇಕಾಗತ್ತೆ ಯಾಕಂದರೆ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳುಗಳನ್ನು ಪದೇ 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 ಕೇಳಿ ನಾವು ಕೆಲವು ಸುಳ್ಳುಗಳನ್ನು ನಿಜ ಅಂತ ನಂಬ್ಕೊಂಡಿರ್ತೀವಿ ಅಂತಹ ಒಂದು ಸುಳ್ಳೆ ಬಿ ಜೆ ಪಿ ಪಕ್ಷ ಹಿಂದೂಗಳ ಪರವಾದ ಪಕ್ಷ ಆರ್ ಎಸ್ ಎಸ್ ಹಿಂದೂಗಳ ಪರವಾದ ಸಂಘಟನೆ ಅನ್ನೋದು ಆ ಸುಳ್ಳು ಈ ವಿಡಿಯೋ ಮುಗಿಯೋದ್ರೊಳಗಡೆ ನಿಮಗೆ ಬಿ ಜೆ ಪಿ ಹಿಂದೂಗಳ ಶತ್ರು ಅನ್ನೋದು ಪುರಾವೆ ಸಮೇತ ಸಾಬೀತಾಗದೇ ಇದ್ದರೆ ಇದರ ಬಗ್ಗೆ ಬಹಿರಂಗವಾಗಿ ಎಲ್ಲಿ ಆದರೂ ಚರ್ಚೆಗೆ ನಾನಂತೂ ಸಿದ್ಧ ಆದರೆ ಸಂಪೂರ್ಣ ತೆರೆದ ಮನಸ್ಸಿನಿಂದ ಈ ವಿಚಾರವನ್ನು ಕೇಳಬೇಕು ನಂತರ ಅದನ್ನ ಪರಿಶೀಲನೆ ಮಾಡಬೇಕು ಅಷ್ಟೇ ನಿಮ್ಮ ಮುಂದೆ ನಾನು ಹೇಳ ವಿಚಾರ ಇದು ಬಿಜೆಪಿ ಹಿಂದೂಗಳ ಪ್ರತಿನಿಧಿ ಅಲ್ಲ ಬದಲಿಗೆ ಅವರ ಶತ್ರು ಅಂತ ಹೌದು ಇದನ್ನೇ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮೊನ್ನೆ ಲೋಕಸಭೆಯಲ್ಲಿ ಹೇಳಿದರು ಶಿವಜಿತ್ ಧರೋಮತ್ಹಿಂಸಿಶೂಲ್ नफरत नफरत ಹಿಂದೂ असत्य ಚೋಬೀಸ್ ಹಿಂಸಾ आप हिंदू हो ಸತ್ಯ नहीं ಇದರಲ್ಲಿ ರಾಹುಲ್ ಗಾಂಧಿ ಎರಡು ವಿಚಾರಗಳನ್ನು ಹೇಳಿದ್ದಾರೆ ಒಂದು ಹಿಂದೂ ಧರ್ಮವಾಗಲಿ ಅಥವಾ ಇಂದು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಧರ್ಮ ಆಗಲಿ ಅದು ಹಿಂಸೆಯನ್ನು ಪ್ರಚೋದಿಸೋದಿಲ್ಲ ಬದಲಿಗೆ ಅಭಯವನ್ನ ನೀಡುತ್ತೆ ನೀವು ಅಂದ್ರೆ ಬಿ ಜೆ ಪಿಯವರು ಅವರು ಹಿಂಸೆ ಮತ್ತು ಸುಳ್ಳಿನ ಮೇಲೆ ನಿಂತಿದ್ದೀರಿ ಅಂತ ಎರಡನೇದು ನೀವು ಹಿಂದೂ ಧರ್ಮವನ್ನ ಪ್ರತಿನಿಧಿಸೋದಿಲ್ಲ ನಿಮಗೆ ಹಿಂದೂ ಧರ್ಮದ ಗುತ್ತಿಗೆಯನ್ನು ಯಾರೂ ನೀಡಿಲ್ಲ ಈ ಎರಡು ವಿಚಾರವನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಇವೆರಡನ್ನ ಮತ್ತು ಇದಕ್ಕೆ ಸಂಬಂಧಿಸಿದಂತ ಇತರ ವಿಚಾರಗಳನ್ನ ನಾವು ಪರಿಶೀಲನೆ ಮಾಡೋಣ ಈ ವಿಚಾರದ ಬಗ್ಗೆ ಅಂದರೆ ಹಿಂದೂ ಧರ್ಮವನ್ನು ಯಾರು ಪ್ರತಿನಿಧಿಸ್ತಾರೆ ಯಾರು ಪ್ರತಿನಿಧಿಸಲ್ಲ ಅನ್ನೋ ವಿಚಾರದ ಬಗ್ಗೆ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಬೇಕಾದಷ್ಟು ಸಂಗತಿಗಳು ನಮ್ಗೆ ಸಿಗ್ತವೆ ಇದೇನು ಹೊಸದಲ್ಲ ಅವುಗಳ ಬೆಳಕಿನಲ್ಲಿ ಅಂದರೆ ಇದುವರೆ ತನಕ ನಡೆದಿರುವಂತಹ ಇಂಥ ವಿಶ್ಲೇಷಣೆಯ ಬೆಳಕಿನಲ್ಲಿ ರಾಹುಲ್ ಗಾಂಧಿ ಅವರ ಮಾತುಗಳು ಸರಿ ಇದಾವ ಇಲ್ವಾ ಅಂತ ನಾವು ನೋಡೋಣ ಜಗತ್ತಿನ ಎಲ್ಲಾ ಧರ್ಮಗಳಂತೆ ಹಿಂದೂ ಧರ್ಮ ಅಂತ ನಾವು ಇವತ್ತು ಯಾವುದನ್ನು ಕರಿತಿದ್ದೀವೋ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಒಳಿತು ಮತ್ತು ಕೇಡು ಎರಡೂ ಕೂಡ ಇದರಲ್ಲೂ ಕೂಡ ಇದೆ ಧರ್ಮ ಅಂತಂದ್ರೇ ಅದು ಒಳ್ಳೆಯದು ಅನ್ನುವಂಥ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಅವ್ನು ಧರ್ಮಾತ್ಮ ಅಂತ ನಮ್ಮಲ್ಲಿ ಯಾವಾಗ ಹೇಳ್ತಾರೆ ಧರ್ಮಕರ್ಮ ನೋಡಬೇಕಪ್ಪ ಅಂದಾಗ ಆ ಧರ್ಮ ಮತ್ತು ಕರ್ಮಗಳು ಯಾವುವು ತಾಯಿ ದಾನ ಧರ್ಮ ಮಾಡಮ್ಮ ಅಂತ ಭಿಕ್ಷಕರು ಕೇಳಿದಾಗ ಅವರು ಹೇಳ್ತಾ ಇರುವಂಥ ಧರ್ಮ ಯಾವುದು ಆಧ್ಯಾತ್ಮದ ಕುರಿತಾಗಿರುವಂಥ ಒಂದು ವ್ಯಾಖ್ಯಾನದ ಮುಖಾಂತರ ನಾವು ಇದನ್ನು ವಿವರಿಸ್ಬೋದು ಅಂದರೆ ಧರ್ಮ ಅಂದರೆ ವಾಸ್ತವದಲ್ಲಿ ಏನು ಅಂತ ಈ ವ್ಯಾಖ್ಯಾನ ಈ ರೀತಿಯಲ್ಲಿ ಹೇಳುತ್ತೆ ತನಗೆ ಹಸಿವಾಗುತ್ತಿದೆ ಅನ್ನುವಂಥ ಅರಿವು ಭೌತಿಕವಾದ್ದು ಅಂದರೆ ನನ್ನ ದೇಹಕ್ಕೆ ಗೊತ್ತಾಗುತ್ತೆ ಅದು ಇನ್ನೊಬ್ಬರಿಗೆ ಹಸಿವಾಗುತ್ತಿದೆ ಅನ್ನೋ ಅರಿವು ಬೌದ್ಧಿಕವಾದ್ದು ನಮ್ಮ ತಲೆಗೆ ಗೊತ್ತಾಗುತ್ತೆ ಅದನ್ನು ಇನ್ನೊಬ್ಬರ ಹಸಿವನ್ನು ತನ್ನ ಹಸಿವೆಂದು ಭಾವಿಸುವುದೇ ಆಧ್ಯಾತ್ಮಿಕವಾದದ್ದು ಇದು ಆ ವ್ಯಾಖ್ಯಾನ ಆಧ್ಯಾತ್ಮದ ಬಗ್ಗೆ ತೀರಾ ಲೌಕಿಕ ಅನ್ನಿಸುವಂಥ ವ್ಯಾಖ್ಯಾನ ಇದು ಲಿಂಗಾಯತ ಧರ್ಮದ ದಾಸೋಹ ಇಸ್ಲಾಮಿನ ಜಕಾತ್ ಸಿಖರ ಲಂಗರ್ ಕ್ರಿಶ್ಚಿಯನ್ನರ ಸೇವೆ ಮತ್ತು ಹಿಂದೂಗಳಲ್ಲಿನ ಈ ಧರ್ಮ ಮಾಡೋದು ಅಂಥದ್ರೆ ಇದೇನೆ ಧರ್ಮದ ವ್ಯಾಖ್ಯಾನವನ್ನು ಇನ್ನೊಂದು ಸ್ವಲ್ಪ ನಾವು ಮುಂದುವರಿಸಿ ನೋಡೋಣ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನ ಅಥವಾ ತಾನು ಯಾವ ನಾಡಿನಿಂದ ಬಂದಿದ್ದೇನೋ ಆ ನಾಡಿನ ಧರ್ಮ ಎಂಥದ್ದು ಅಂತ ಒಂದು ಭಾಷಣ ಮಾಡಿದ್ದಾರೆ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ನೋಡೋಣ ಸ್ಪೀಕರ್ಸ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಹೂ ರಿಫರಿಂಗ್ ಟು ದ ಡೆಲಿಗೇಟ್ಸ್ ಓರಿಯ ಹೇವ್ ಟೋಲ್ಡ್ ಯು ದೀಸ್ ಆಫ್ ಮೇ ವೆಲ್ ಆನರ್ಟ್ ಲಾಂಡ್ಸ್ ದ ಐಡಿಯಾ ಆಫ್ ಟಾಲರೇಷನ್ ಐ ಎಮ್ ಪ್ರೌಡ್ ಟು ಬಿಲಾಂಗ್ ಟು ಅನ್ ವಿಚ್ ವರ್ಲ್ಡ್ ಟಾಲೆರೆನ್ಸ್ ಅಂಡ್ ಯೂನಿವರ್ಸಲ್ ಎಕ್ಸೆಪ್ಟ ಈ ಅರ್ಥದ ಮಾತುಗಳನ್ನು ಅಂದರೆ ಧರ್ಮ ಅಂತಂದರೆ ಅದರಲ್ಲಿ ಒಂದು ಸಹನೆ ಇದೆ ಬೇರೆಯವರನ್ನು ಕೂಡ ಜೊತೆ ಕೈ ಕೊಂಡೊಯ್ಯುವಂಥ ಒಂದು ಶಕ್ತಿ ಇದೆ ಧರ್ಮ ಅಂತಂದರೆ ಅದು ಬೇರೆ ಧರ್ಮಗಳನ್ನೂ ಕೂಡ ಸತ್ಯ ಅಂತ ಹೇಳೋದು ನನ್ನ ಧರ್ಮ ಅಂಥದ್ದು ಅಂತ ವಿವೇಕಾನಂದರಲ್ಲಿ ಹೇಳಿದ್ದಾರೆ ಇವನಾರವ ಇವನಾರಭ ಎನ್ನದಿರುವಂಥ ಬಸವಣ್ಣನವರು ಹೇಳಿದ್ದು ಲವ್ ದೈ ನೈಬರ್ ದೈ ದೈಸೆಲ್ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸುವಂಥ ಬೈಬಲ್ನಲ್ಲಿ ಹೇಳಿರುವಂಥ ಮಾತು ತನ್ನ ಪಕ್ಕದ ಮನೆಯವರು ಹಸಿದಿರುವಾಗ ಈತನ ಹೊಟ್ಟೆ ತುಂಬಿದರೆ ಆತ ಧರ್ಮವಿಶ್ವಾಸಿಯೇ ಅಲ್ಲ ಅಂತ ಪ್ರವಾದಿಯವರು ಹೇಳಿದ್ದು ವಸುದೈವ ಅಂತ ಮಹೋಪನಿಷತ್ತಲ್ಲಿ ಹೇಳಿರುವಂಥ ಮಾತುಗಳು ಏನಂತ ತೋರಿಸುತ್ತೆ ಒಂದು ಕಡೆ ಧರ್ಮ ಅಂತ ಹೇಳಿದಾಗ ಅದು ಒಳ್ಳೇದು ಮಾಡೋದು ಅದರಲ್ಲೂ ಕೂಡ ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡೋದು ಅಂತ ಇದ್ದರೆ ಇನ್ನೊಂದು ಕಡೆಗೆ ಧರ್ಮ ಅಂತಂದರೆ ಅದು ನೆರೆಯವರು ಅಥವಾ ಬೇರೆಯವರು ಬೇರೆ ಧರ್ಮಕ್ಕೆ ಸೇರಿದವರು ಬೇರೆ ದೇಶಕ್ಕೆ ಸೇರಿದವರು ಅವರೆಲ್ಲರೂ ನಮ್ಮವರು ಅಂತ ಭಾವಿಸೋದೇನೆ ಅದು ಧರ್ಮ ಅಂತ ಹೇಳಲಾಗ್ತಿದೆ ಅಥವಾ ಧರ್ಮದ ಕೆಲವು ಭಾಳ ಮುಖ್ಯವಾದಂಥ ಬೋಧನೆಗಳು ಆ ರೀತಿಯಲ್ಲಿದೆ ಈಗ ವಸುದೈವ ಕುಟುಂಬಕಂ ಶ್ಲೋಕದ ಪೂರ್ತಿ ಅರ್ಥ ನೋಡೋಣ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಸಂಕುಚಿತ ಮನಸ್ಸಿನವರು ಮಾತ್ರ ಒಬ್ಬ ತನಗೆ ಬಂದು ಇನ್ನೊಬ್ಬ ತನಗೆ ಅಪರಿಚಿತ ಅಂತ ಅಂದುಕೊಳ್ತಾರೆ ಆದರೆ ನಿನಗೆ ಉದಾರ ಮನಸ್ಸಿನವನಿಗೆ ಇಡೀ ಭೂಮಿಯೇ ಒಂದು ಕುಟುಂಬ ವಸುದೈವ ಕುಟುಂಬಕಂ ಕಂ ವಸುದಾಯವ ಕುಟುಂಬಕಂ ಅಂತ ಇದು ಮಹೋಪನಿಷತ್ತಲ್ಲಿ ಬರುತ್ತೆ ಒಂದು ವೇಳೆ ಇದನ್ನು ಧರ್ಮ ಅನ್ನೋದಾದರೆ ಬಿ ಜೆ ಪಿ ಆರ್ ಎಸ್ ಎಸ್ ಇದನ್ನು ಮಾಡ್ತಾ ಇದೆಯಾ ಇದೇ ಪ್ರಶ್ನೆ ಉತ್ತರ ಇಲ್ಲ ಅಂತ ಹಾಗಿದ ಮೇಲೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಹಿಂದೂ ಧರ್ಮವನ್ನು ಪ್ರತಿನಿಧಿಸೋದಿಲ್ಲ ಮತ್ತು ಅವರು ಧರ್ಮಾತ್ಮರೇ ಅಲ್ಲ ಇದನ್ನೇ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ಚಿತ್ರಗಳನ್ನು ತೋರಿಸ್ತಾ ಲೋಕಸಭೆಯಲ್ಲಿ ಮಾತಾಡಿದರು ಬೇರೆ ಬೇರೆ ಧರ್ಮಗಳಲ್ಲಿ ಒಬ್ಬ ಧರ್ಮಗುರು ಒಂದು ಧರ್ಮಗ್ರಂಥ ಒಂದೇ ದೇವರು ಅಂತ ಇರ್ತಾರೆ ಯಾವುದನ್ನು ಇವತ್ತು ನಾವು ಹಿಂದೂ ಧರ್ಮ ಅಂತ ಹೇಳ್ತಿದ್ದೀವೋ ಅದರಲ್ಲಿ ಹಾಗಿಲ್ಲ ಹಾಗಾದರೆ ಹಿಂದೂ ಧರ್ಮದಲ್ಲಿ ಸಂತರು ಧರ್ಮಗುರುಗಳು ಅಂತ ಯಾರನ್ನು ಪರಿಗಣಿಸಲಾಗಿದೆಯೋ ಅಥವಾ ಇವತ್ತಿಗೂ ಜನರು ಅವರನ್ನು ಸಂತರು ಅಂತ ಗೌರವಿಸ್ತಾರೋ ಏನು ಹೇಳಿದ್ದಾರೆ ಅಂತ ನೋಡೋಣ ಅದನ್ನಾದರೂ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ಸು ಪಾಲಿಸುತ್ತಾ ಉಪನಿಷತ್ತನ ಮಾತುಗಳನ್ನು ನಾನಿವಾಗಲೇ ಹೇಳಿದ್ದೀನಿ ಅದು ಆಚೆಗೆ ಬುದ್ಧ ಬಸವಣ್ಣ ನಾರಾಯಣ ನಾರಾಯಣಗುರು ಕಬೀರರು ಕೈವಾರ ತಾತಯ್ಯ ಗುರುನಾನಕರು ವಿವೇಕಾನಂದರು ಯಾರನ್ನೇ ತೆಗೆದುಕೊಳ್ಳಿ ಸಂತರು ಅಂತ ಯಾರಾದರೂ ಇದ್ದರೆ ಅವರು ಪ್ರೀತಿಯನ್ನು ಹಂಚಿದ್ದಾರೆ ಸತ್ಯವನ್ನು ಹೇಳಿದ್ದಾರೆ ದೊಡ್ಡ ದೊಡ್ಡ ರಾಜಮಹಾರಾಜರು ಶ್ರೀಮಂತರಿಗೆ ಮಣೆ ಹಾಕಿಲ್ಲ ಬಡವರ ಜೊತೆಗೆ ನಿಂತಿದ್ದಾರೆ ನಾವು ಚಿಕ್ಕಂದಿನಿಂದ ಕೇಳಿರುವಂಥ ಎಲ್ಲ ಸಂತರೂ ಸಹ ಬಡವರ ಅಸ್ಪೃಶ್ಯ ಸಮುದಾಯಗಳ ನೊಂದವರ ಪರವಾಗಿದ್ದವರು ಅಷ್ಟೇ ಅಲ್ಲ ಹಿಂದೂ ಮುಸ್ಲಿಮರ ಮಧ್ಯೆ ಭೇದ ಎಣಿಸಿದ ಯಾರನ್ನೂ ನಮ್ಮ ಪರಂಪರೆ ಸಂತ ಅಂತ ಕರೆದೇ ಇಲ್ಲ ಸಂತ ಅಂತ ಈ ಭೂಮಿ ಮೇಲೆ ಕರೆಸಿಕೊಂಡು ಎರಡು ಧರ್ಮದ ನಡುವೆ ಭೇದವೆನಿಸಿದ ಒಬ್ಬನೇ ಒಬ್ಬ ಅಥವಾ ಒಬ್ಬಳೇ ಒಬ್ಬಳು ಸಂತನನ್ನು ಸಂತಳನ್ನು ನೀವು ಹೇಳಿಬಿಡಿ ಸಾಕು ಖಂಡಿತ ಇಲ್ಲ ಉದಾಹರಣೆಗೆ ನಾವು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರಚಲಿತದಲ್ಲಿರುವಂಥ ವೀರಬ್ರಹ್ಮಯ್ಯನವರ ಚರಿತ್ರೆ ನೋಡೋಣ ಅವರ ಕಾಲಜ್ಞಾನದ ಸಂಗತಿಯನ್ನು ನಾವು ಕೇಳ್ತೀವಿ ಪೋತಲೂರಿ ವೀರಬ್ರಹ್ಮಯ್ಯ ಅಂತ ಅವರಿಗೆ ಸಿದ್ದಯ್ಯ ಅಂತ ಒಬ್ಬ ಮುಸ್ಲಿಮ್ ಶಿಷ್ಯ ಇರ್ತಾನೆ ಈ ಹೆಸರು ಕೂಡ ಅವರೇ ಪೋತ್ಲೂರಿ ಬ್ರಹ್ಮಯ್ಯನವರೇ ಕೊಟ್ಟಿರೋದು ಹೈದರಾಬಾದಿನ ನವಾಬ ಕೂಡ ಅವರ ಪವಾಡಗಳಿಗೆ ಮಾರು ಹೋಗಿರ್ತಾನೆ ಇಂಥ ಉದಾಹರಣೆಗಳ ರಾಶಿಯನ್ನು ನಾವು ಕೊಡ್ಬೋದು ಅಂದರೆ ನಾವು ಯಾರನ್ನು ಸಂತರು ಅಂತ ಹೇಳ್ತೀವಿ ಅವರಿಗೆ ಒಂದು ಧರ್ಮ ಇರೋದೇ ಸಾಧ್ಯ ಇಲ್ಲ ಅಂಥವ್ರನ್ನ ಸಂತರಂತ ಕರೆಯೋದೇ ಒಂದು ಅಸಾಧುವಾದ್ದು ಅವರು ಸದಾಕಾಲ ತಮ್ಮ ರೀತಿಯಲ್ಲಿ ಇಲ್ಲದವರನ್ನು ಅವರನ್ನು ಆತುಗೊಳ್ಳೋದು ಬಡವರನ್ನು ಆತುಗೊಳ್ಳೋದು ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಇರ್ತಕ್ಕಂಥವ್ರನ್ನ ಆತುಗೊಳ್ಳೋದು ಮಾಡ್ತಾ ಇರ್ತಾರಲ್ಲ ಅವರನ್ನು ಸಾಮಾನ್ಯ ಸಂತರು ಅಂತ ಹೇಳ್ತೀವಿ ಆದರೆ ಇಂಥ ದೇಶದಲ್ಲಿ ಅಲ್ಲಿ ಸಂತರ ಸಮ್ಮೇಳನ ನಡೆಯಿತು ಅದರಲ್ಲಿ ಇನ್ನೊಂದು ಧರ್ಮದ ವಿರುದ್ಧ ಇಂತಿಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಕಡೀರಿ ಕೊಲ್ಲರಿ ಅಂತ ಕರೆ ಕೊಡಲಾಯಿತು ಅಂತ ಮಾಧ್ಯಮಗಳಲ್ಲಿ ಓದ್ತೀವಿ ಅದನ್ನು ನೋಡಿ ನಗಬೇಕಾ ಅಳಬೇಕಾ ಗೊತ್ತಾಗೋದಿಲ್ಲ ಅಂತಾರೆ ಅವ್ರನ್ನ ಸಂತರು ಅಂತ ಕರೆಯೋಕ್ಕಾಗತ್ತಾ ಹೀಗಾಗಿ ಭಾರತದ ಪರಂಪರೆಯಲ್ಲಿ ಅದು ಹಿಂದೂ ಧರ್ಮ ಅಂತ ಕರಿತಾ ಇರತಕ್ಕಂಥ ಧರ್ಮದಲ್ಲಿರಲಿ ಅಥವಾ ಇತರ ಧರ್ಮಗಳಲ್ಲಿರಲಿ ಏನು ಒಳ್ಳೆಯದನ್ನು ಹೇಳಿದ್ದಾರೆ ಇನ್ನೊಂದು ಧರ್ಮದ ಕುರಿತಾಗಿ ಸಹನೆಯನ್ನು ಪ್ರೀತಿಯನ್ನು ತೋರಿಸೋಕ್ಕೆ ಹೇಳಿದ್ದಾರೆ ಅಥವಾ ಅದನ್ನು ಬೇರೆ ಬೇರೆ ಸಂತರು ತಮ್ಮ ಬದುಕಿನಲ್ಲಿ ಬಾಳಿ ತೋರಿಸಿದ್ದಾರೆ ಅದು ಯಾವುದನ್ನು ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ಸು ಅದನ್ನು ಪ್ರತಿಪಾದಿಸೋದೇ ಇಲ್ಲ ಸತತವಾಗಿ ಅವರು ಇನ್ನೊಂದು ಧರ್ಮವನ್ನು ತಮ್ಮ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಟುಕೊಂಡೇ ಅವರು ಉಳಿದ ಮಾತುಗಳು ಹೇಳ್ತಾರೆ ಅದರಲ್ಲೂ ಕೂಡ ಇಸ್ಲಾಮನ್ನು ಒಂದು ರೆಫರೆನ್ಸ್ ಪಾಯಿಂಟಾಗಿ ಇಟ್ಟುಕೊಂಡು ಹೇಳ್ತಾರೆ ನಮ್ಮ ಪರಂಪರೆಯಲ್ಲಿ ಈ ರೀತಿಯಲ್ಲಿ ಎಲ್ಲವೂ ಒಳ್ಳೆಯದಿದೆ ಅಂತಂದರೆ ಇವತ್ತು ಹಿಂದೂ ಧರ್ಮ ಅಂತ ಯಾವುದನ್ನು ಕರೀಲಾಗ್ತಾ ಇದೆಯೋ ಅದರಲ್ಲಿ ಕೆಟ್ಟದ್ದಿಲ್ವಾ ಅದರಲ್ಲಿ ಕೇಡಿಲ್ವ ಇದೆ ಈ ಥರದ್ದು ಬೇರೆ ಬೇರೆ ಧರ್ಮಗಳಲ್ಲೂ ಇದೆ ಇಲ್ಲೂ ಇದೆ ಜಾತೀಯತೆ ಅಸ್ಪೃಶ್ಯತೆ ಮಹಿಳೆಯರ ಮೇಲಿನ ಕಟ್ಟುಪಾಡುಗಳು ಸೇರಿದ ಹಾಗೆ ಹಲವಾರು ಕೇಡುಗಳು ಇದರೊಳಗಡೆ ಇದೆ ಸ್ವಾಮಿನಾರಾಯಣ ಸೆಟ್ ಅಂತ ಒಂದಿತ್ತು ಅದು ಸುಪ್ರೀಂ ಕೋರ್ಟಿನ ತನಕ ಹೋಗಿ ನಮಗೆ ಅಸ್ಪೃಶ್ಯತೆ ಆಚರಿಸೋದಕ್ಕೆ ಅವಕಾಶ ಇರಬೇಕು ನೀವು ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಆಚರಿಸೋಕೆ ಅವಕಾಶ ಇಲ್ಲ ಅಂತ ಅನ್ನೋದಾದರೆ ನಮ್ಮದು ಹಿಂದೂ ಧರ್ಮನೇ ಅಲ್ಲ ಅಂತ ಅವರು ವಾದ ಮಾಡಿದ್ದಾರೆ ದ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಶಾಸ್ತ್ರೀಯಜ್ಞ ಪುರುಷದಾಸ್ ಜಿ ಅನ್ನುವಂಥ ಒಂದು ಕೇಸಲ್ಲಿ ಇಂಥವ್ರನ್ನು ಅಂದರೆ ಯಾರು ಜಾತಿ ಅಸ್ಪೃಶ್ಯತೆ ಆಚರಿಸಬೇಕು ಅದೇ ನಮ್ಮ ಧರ್ಮ ಅಂತ ಪ್ರತಿಪಾದಿಸಿದ್ರು ಅಂಥವರಲ್ಲಿ ಯಾರನ್ನೂ ನಮ್ಮ ಪೀಳಿಗೆಗಳು ನೆನಪೇ ಇಟ್ಕೊಂಡಿಲ್ಲ ಯಾಕಂದರೆ ಅಂಥವರು ಸಮಾಜಕ್ಕೆ ಧರ್ಮಕ್ಕೆ ಕೇಡು ಅಂತ ಸಹಜವಾಗಿ ಭಾವಿಸಿರೋದ್ರಿಂದ ಇಂತಹ ಕೇಡನ್ನು ಪ್ರತಿನಿಧಿಸೋದೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಕಲೆಂಟು ಜನ ಯಾವುದೇ ಧರ್ಮಕ್ಕೆ ಸೇರಿದವರಿದ್ದರೂ ಅವರನ್ನು ನಮ್ಮವರು ಅಂತ ಭಾವಿಸ್ತೀವಿ ಅಷ್ಟೇ ಅಲ್ಲ ಜಗತ್ತಿನ ಇತರ ಧರ್ಮಗಳೆಲ್ಲದರ ಜೊತೆಗೆ ಸೋದರ ಸಂಬಂಧ ಹೊಂದಿರೋದು ಅಷ್ಟೇ ಅಲ್ಲ ಆ ಧರ್ಮಗಳೂ ಸತ್ಯವೇ ಅಂತ ನಾವು ಭಾವಿಸ್ತೀವಿ ಅಂತ ಸ್ವಾಮಿ ವಿವೇಕಾನಂದರು ಚಿಕಾಗೋ ತನಕ ಹೋಗಿ ಭಾಷಣ ಮಾಡಿಬಿಡ್ತಾರೆ ಇಲ್ಲಿ ನೋಡಿದ್ರೆ ನಾವು ಈ ಧರ್ಮದಲ್ಲಿರೋರೆಲ್ಲ ಒಂದು ಅಂತನೂ ಭಾವಿಸಲ್ಲ ಬೇರೆ ಧರ್ಮದವ್ರನ್ನ ಕೊಲ್ತೀವಿ ದ್ವೇಷಿಸ್ತೀವಿ ಅಂತ ಅನ್ನೋದಾದ್ರೆ ವಿವೇಕಾನಂದರು ನಿಮಗೆ ಹಿಂದೂ ಧರ್ಮದ ಒಬ್ಬ ಸ್ವಂತ ಹೌದಾ ಅಲ್ವಾ ಅನ್ನೋದು ಪ್ರಶ್ನೆ ಒಂದು ಧರ್ಮದವರು ಇನ್ನೊಂದು ಧರ್ಮದವರ ಪ್ರಾರ್ಥನಾ ಮಂದಿರವನ್ನ ಒಡೆದು ತಮ್ಮ ಪ್ರಾರ್ಥನಾ ಮಂದಿರವನ್ನ ಕಟ್ಟಿದ್ರೆ ಅಲ್ಲಿ ದೇವರು ಇರೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಮಸೀದಿ ಒಡೆದು ಮಂದಿರ ಕಟ್ಟಿದ್ರು ಅಷ್ಟೇ ಮಂದಿರ ಒಡೆದು ಮಸೀದಿ ಕಟ್ಟಿದ್ರು ಅಷ್ಟೇ ಇದು ಹೇಳಿದ ತಕ್ಷಣ ಕೆಲವರಿಗೆ ಪ್ರಶ್ನೆ ಬರ್ಬೋದು ಬಾಬ್ರಿ ಮಸ್ಜಿದಿ ಹೊಡೆದಿದ್ದನ್ನು ತಪ್ಪು ಅಂತ ನೀವು ಹೇಳ್ತೀರಾ ಆದರೆ ಅಲ್ಲಿದ್ದಂಥ ರಾಮ ಮಂದಿರವನ್ನು ಕಟ್ಟಿ ಬಾಬ್ರಿ ಮಸ್ಜೀದಿನ ಕಟ್ಟಿದ್ದು ಸರಿನಾ ಅಂತ ದಯವಿಟ್ಟು ತಾವು ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪನ್ನು ಓದಬೇಕು ಅಲ್ಲಿ ರಾಮ ಮಂದಿರ ಇತ್ತು ಅನ್ನೋದಕ್ಕೆ ಯಾವುದಾದ್ರೂ ಪುರಾವೆ ಇತ್ತು ಅಂತ ಕೋರ್ಟು ಎಲ್ಲೂ ಹೇಳಿಲ್ಲ ಹಾಗಾಗಿನೇ ಒಂದು ರಾಜಕಾರಣಕ್ಕಾಗಿ ನೀವು ದೇವಸ್ಥಾನಗಳನ್ನು ಹೊಡೆಯೋದಾಗಲಿ ಮಸೀದಿಗಳನ್ನು ಹೊಡೆಯೋದಾಗಲಿ ಬೌದ್ಧರ ಸ್ತೂಪಗಳನ್ನು ಹೊಡೆಯೋದಾಗಲಿ ಜೈನ ಬಸತಿಗಳನ್ನು ಹೊಡೆಯೋದಾಗಲಿ ಯಾವುದು ಮಾಡಿದ್ರೂ ಕೂಡ ಅದನ್ನು ಅದು ತಪ್ಪೇನೆ ಅದು ತಪ್ಪು ಅಂತ ಬಹುಶಃ ಅಯೋಧ್ಯೆ ಇರತಕ್ಕಂಥ ಜಾಗದಲ್ಲಿ ಕೂಡ ಜನರಿಗೆ ಅನಿಸಿದೆ ಅಯೋಧ್ಯೆ ಇರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಾರಿ ಅಲ್ಲಿನ ಜನ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆದ ಮೇಲೆ ಆಗಿರುವ ಮೊದಲ ಎಲೆಕ್ಷನ್ ನಡೀತು ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಚೋಲಿಸ್ಬಿಟ್ರು ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಹೀಗಾಗಿ ಹಿಂದೂ ಧರ್ಮವನ್ನು ಬಿ ಜೆ ಪಿ ಪ್ರತಿನಿಧಿಸೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅದು ಸಮಸ್ತ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಹಿಂದೂ ಧರ್ಮನ ಪ್ರತಿನಿಧಿಸೋದಿಲ್ಲ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಇದನ್ನು ಹೇಳಬೇಕಾದ್ರೆ ಕೆಲವ್ರಿಗನ್ಸುತ್ತೆ ಹಾಗಲ್ವಲ್ಲ ಕೆಲವು ಜಗದ್ಗುರುಗಳೆಲ್ಲರೂ ಕೂಡ ಈ ಒಂದು ವಿಚಾರಧಾರೆ ಜೊತೆಗೆ ಬಿ ಜೆ ಪಿ ಆರ್ ಎಸ್ ಎಸ್ನ ವಿಚಾರಧಾರೆ ಜೊತೆಗೆ ಇದ್ದಾರೆ ಅಂತ ಈ ಜಗದ್ಗುರು ಅನ್ನೋ ಪರಿಕಲ್ಪನೆ ಭಾಳ ವಿಚಿತ್ರವಾಗಿದೆ ನಮಗೆ ಜಗತ್ತು ಅಂತ ಅನ್ಸ ಅಂದರೆ ಇಡೀ ಬ್ರಹ್ಮಾಂಡ ಅನ್ಸುತ್ತೆ ಆ ಬ್ರಹ್ಮಾಂಡದಲ್ಲಿ ಒಂದು ಗ್ಯಾಲಕ್ಸಿಯಲ್ಲಿ ಒಂದು ಸೌರವ್ಯೂಹ ಇದೆ ಆ ಸೌರವ್ಯೂಹದಲ್ಲಿ ಒಂದು ಚಿಕ್ಕ ಗ್ರಹ ಭೂಮಿ ಇದೆ ಆ ಭೂಮಿ ಮೇಲ್ ಮೇಲೆ ಒಂದು ದೇಶ ಅಂತ ಭಾರತ ಇದೆ ಆ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಯಾರು ಇರ್ತಾರೆ ಆ ಒಂದು ಜಾತಿನಲ್ಲಿ ಒಂದು ಉಪಜಾತಿ ಇರುತ್ತೆ ಆ ಉಪಜಾತಿನಲ್ಲಿ ಮತ್ತೆ ಒಂದು ಎರಡು ಮೂರು ಪಂಗಡ ಇರುತ್ತೆ ಆ ಎರಡು ಮೂರು ಪಂಗಡದಲ್ಲಿ ಒಂದು ಪಂಗಡದಲ್ಲಿ ಇರುವಂಥ ಎಂಟು ಮಠಕ್ಕೆ ಒಬ್ಬರು ಮಠಾಧೀಶರಿರ್ತಾರೆ ಅವರು ಜಗದ್ಗುರು ಮತ್ತು ಅವರು ಸಮಸ್ತ ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳಲಾಗುತ್ತೆ ಎಷ್ಟು ಒಂದು ಸಣ್ಣ ರೆಪ್ರೆಸೆಂಟೇಷನ್ ಅದು ಅನ್ನೋದನ್ನು ನಾವು ಗಮನಿಸಬೇಕು ಇದನ್ನು ನಾವು ನೋಡಿದೆ ಹೌದು ಅವ್ರ ಜಗದ್ಗುರುಗಳು ಅವ್ರ ಹಿಂದೂಗಳು ಇದು ಹಿಂದೂ ಧರ್ಮ ಅಂತ ಹೇಳಿದ್ರೆ ನಾವು ಹಿಂದೂ ಧರ್ಮವನ್ನು ಭಾಳ ಕಿರಿದು ಮಾಡ್ತಾ ಇದ್ದೀವಿ ಅದು ಅತ್ಯಂತ ಸಂಕುಚಿತವಾದಂಥ ಒಂದು ಸೆಕ್ಟ್ ಅನ್ನೋ ರೀತಿಯಲ್ಲಿ ಹೇಳೋದಿದೆಯಲ್ಲ ಈ ಮೂಲಕ ವಾಸ್ತವದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಅದು ಹಿಂದೂ ಧರ್ಮಕ್ಕೆ ಕೇಡನ್ನು ಉಂಟು ಮಾಡ್ತಿದೆ ಇನ್ನೂ ನೋಡೋದಾದರೆ ಸ್ವತಃ ಆರ್ ಎಸ್ ಎಸ್ ಬಿ ಜೆ ಪಿ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ ಕೇಡನ್ನು ಪ್ರತಿನಿಧಿಸುತ್ತೆ ಕೇಡು ಅಂತಂದರೆ ಅಸಮಾನತೆ ಅಸಹನೆ ಸಮುದಾಯದೊಳಗಡೆ ಬಿರುಕನ್ನು ಉಂಟು ಮಾಡೋದು ಕೆಲವು ಸಮುದಾಯಗಳನ್ನು ದೇವಸ್ಥಾನದ ಹೊರಗೆ ನಿಲ್ಲಿಸೋದು ಕೆಲವು ಸಮುದಾಯಗಳನ್ನು ದೇವಸ್ಥಾನದ ಅಂಗಳಕ್ಕೆ ಕರ್ಕೊಳ್ಳೋದು ಇನ್ನು ಕೆಲವು ಸಮುದಾಯನ ಅದರೊಳಗಿನ ಅದರ ಒಳಗಿನ ಪ್ರಾಂಗಣಕ್ಕೆ ಕಳು ಕರೆದುಕೊಳ್ಳೋದು ಕೆಲವರು ಗರ್ಭಗುಡಿಗೆ ಹೋಗೋದು ಈ ರೀತಿಯಲ್ಲಿ ಮಾಡಿರೋದಿದೆಯಲ್ಲ ದೇವರ ಎದುರುಗಡೆ ಎಲ್ಲರೂ ಸಮಾನರು ಅನ್ನೋದನ್ನೇ ಇದೆಯಲ್ಲ ಇಂತಹ ಕೇಡಿನ ವಿರುದ್ಧ ನಮ್ಮ ಪರಂಪರೆಯ ಎಲ್ಲ ಸಂತರು ಯಾವುದರ ವಿರುದ್ಧ ಹೋರಾಡಿದ್ರು ಚಿಂತಿಸಿದ್ರು ಬೋಧನೆ ಮಾಡಿದ್ರು ಆ ಕೇಡನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಪ್ರತಿನಿಧಿಸುತ್ತೆ ಅಂತಹ ಕೇಡನ್ನ ವಿರೋಧಿಸಿದವರನ್ನ ಸುಧಾರಣೆ ತರಲಿಕ್ಕೆ ಹೊರಟಿದ್ದವರನ್ನ ನಮ್ಮ ಪರಂಪರೆಯಲ್ಲಿ ಸಂತರು ಅಂತ ಕರೆದಿದ್ದಾರೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸುಧಾರಣೆ ತರೋದಕ್ಕೆ ಪ್ರಯತ್ನಿಸಿದ್ರು ಕಲಾರಾಮ್ ದೇವಸ್ಥಾನದ ಹೋರಾಟದ ಮೂಲಕ ಚೌಧಾರ್ ಕೆರೆಯ ಸತ್ಯಾಗ್ರಹದ ಮೂಲಕ ಆದರೆ ಅವರು ಹೇಳಿದ್ದನ್ನ ಪೂರ್ಣವಾಗಿ ಜಾರಿಗೆ ತಂದಿದ್ರೆ ಬಹುಶಃ ಹಿಂದೂ ಹಿಂದೂ ಧರ್ಮ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇತ್ತು ಆದರೆ ಯಾವಾಗ ಅವರಿಗೆ ಇನ್ನು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತೋ ಆಗ ಅವರು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯ್ಲಾರೆ ಅಂತ ಘೋಷಿಸಿ ಹೊರಗೆ ಹೋದರು ಆ ರೀತಿ ಹೊರಗೆ ಹೋಗದ ಮಹಾತ್ಮ ಗಾಂಧಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಅಂತ ಹೇಳಿದ್ರು ದಲಿತ ಸಮುದಾಯವನ್ನು ಒಳಗೆ ಬಿಟ್ಟುಕೊಳ್ಳದ ದೇವಸ್ಥಾನಗಳ ಒಳಗೆ ತಾನು ಹೋಗಲ್ಲ ಅಂತಂದರು ಅವರಿಗೆ ದೇವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇತ್ತು ಇವೆಲ್ಲ ಧರ್ಮಕ್ಕೆ ಸಂಬಂಧಿಸಿರುವಂಥ ಸಂಗತಿಗಳಾಗಿವೆ ಈ ಅರ್ಥದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಇಡೀಯಾಗಿ ಧರ್ಮವನ್ನು ಪ್ರತಿನಿಧಿಸೋದಿಲ್ಲ ಒಂದು ವೇಳೆ ಅದು ಪ್ರತಿನಿಧಿಸೋದಾದರೆ ಅದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಡುಕನ್ನೇ ಹೊರತು ಅದರಲ್ಲಿರ್ತಕ್ಕಂಥ ಸಂತರ ಆಶಯಗಳನ್ನೆಲ್ಲ ಉಪನಿಷತ್ತುಗಳು ಹೇಳಿರೋದನ್ನಲ್ಲ ವಚನಗಳು ಹೇಳಿರೋದನ್ನಲ್ಲ ಇದು ಸ್ಪಷ್ಟ ಅದನ್ನೇ ರಾಹುಲ್ ಗಾಂಧಿಯವರು ಧರ್ಮಗಳು ದ್ವೇಷವನ್ನು ಬೋಧಿಸೋದಿಲ್ಲ ಅಸತ್ಯವನ್ನು ಎತ್ತಿ ಹಿಡಿಯೋದಿಲ್ಲ ಅಭಯ ಕೊಡುತ್ತೆ ಅಂತ ಮತ್ತೆ ಮತ್ತೆ ಹೇಳಿದರು ಇದಕ್ಕೆ ನರೇಂದ್ರ ಮೋದಿಯವರಾಗಲಿ ಬಿ ಜೆ ಪಿಯ ಇತರರಾಗಲಿ ಉತ್ತರ ಕೊಟ್ಟ್ರಾ ಅವ್ರ ಭಾಷಣದಲ್ಲಿ ಏನಾದರೂ ಹೇಳಿದ್ರ ಅಂದರೆ ಇಲ್ಲ ಉತ್ತರ ಕೊಡಲಿಲ್ಲ ಇಂಥ ಪ್ರಶ್ನೆಗಳಿಗೆ ಅವರು ಧರ್ಮದ ನೆಲೆಯಲ್ಲಿ ಯಾವತ್ತೂ ಉತ್ತರ ಕೊಟ್ಟಿಲ್ಲ ಬದಲಿಗೆ ವಿಷಯಾಂತರ ಮಾಡ್ತಾರೆ ವ್ಯಕ್ತಿಗತ ಅವಹೇಳನ ಮಾಡ್ತಾರೆ ಹೇಳಿರೋದನ್ನ ತಿರುಚಿ ಬೇರೆ ಏನೋ ಹೇಳ್ತಾರೆ ಹಿಂದೂ ಧರ್ಮ ಸಾಫ್ ಲಿಖಾ ಹೈ ಸತ್ಯ ಕೆ ಸಾಥ್ ಖಡಾ ಹೋನಾ ಚಾಹಿಯೇ ಸತ್ಯ ಸೇ ಪೀಚೆ ನಹೀ ಹಟನಾ ಚಾಹಿಯೇ ಸತ್ಯ ಸೇ ನಹೀ ಡರನಾ ಚಾಹಿಯೇ ಅಹಿಂಸಾ ಹಮಾರಾ ಪ್ರತೀಕ ಹೈ ಅಬೇ ಹಿಂದೂಗಳು ಹಿಂಸೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಹುಲ್ ಗಾಂಧಿ ಪದೇ ಪದೇ ಹೇಳಿದ್ರು ಪಿಯವರನ್ನು ತೋರಿಸಿ ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳಿಕೊಳ್ಳುವ ಇವರು ಹಿಂಸೆಯಲ್ಲಿ ನಿರತರಾಗಿರ್ತಾರೆ ಅಂತ ಅನ್ನೋದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಹಿಂದೂಗಳು ಹಿಂಸೆ ಮಾಡ್ತಾರೆ ಅಂದ್ಬಿಟ್ರು ಅಂತ ತಿರುಚಿದ್ರು ಅದಕ್ಕೇನೆ ರಾಹುಲ್ ಗಾಂಧಿ ನಾನು ನೀವು ಹಿಂಸೆ ಮಾಡ್ತೀರಿ ಅಂತ ಅಂದಿದ್ದು ನಿಜ ಆದರೆ ನೀವು ಹಿಂದೂ ಸಮಾಜ ಅಲ್ಲ ಅಂತ ಹೇಳಿದ್ರು ಇದನ್ನು ಗಮನಿಸಬೇಕು ೂ ಸಮಾಜ್ ಬಿಜೆಪಿ ಕೇವಲ ಧರ್ಮದ ನೆಲೆಯಲ್ಲಿ ಮಾತ್ರ ಅಲ್ಲ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿಯೂ ಕೂಡ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಹಿಂದೂ ಸಮುದಾಯದ ಬಹುಸಂಖ್ಯಾತರ ಕಷ್ಟಗಳಿಗೆ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರು ಯಾವತ್ತೂ ಸ್ಪಂದಿಸಿಲ್ಲ ಆರ್ ಎಸ್ ಎಸ್ ಅಥವಾ ಬಜರಂಗಳ ಅಥವಾ ವಿಶ್ವ ಹಿಂದೂ ಪರಿಷತ್ ಇವರೆಲ್ಲ ಸೇರಿ ನಾವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ತಾರಲ್ಲ ಇವರುಗಳು ನೀವು ಬಜರಂಗಳದ ಹೆಸರಿನಲ್ಲಿ ಯಾವತ್ತಾದರೂ ದಲಿತ ಸಮುದಾಯದ ಹಿಂದುಳಿದ ಸಮುದಾಯಗಳ ಹಿಂದೂಗಳೇ ಆಗಿರ್ತಕ್ಕಂಥ ರೈತರು ಕಾರ್ಮಿಕರ ವಿಚಾರಕ್ಕೆ ಸ್ಪಂದಿಸಿರೋದನ್ನ ಎಲ್ಲರೂ ನೋಡಿದ್ದೀರಾ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಅವರು ನಿಲುವೇನು ಮೀಸಲಾತಿ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ರಾಜಕೀಯ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾರಾದರೂ ಸಮಾಜದಲ್ಲಿ ಮೀಸಲಾತಿಯ ಕುರಿತಾಗಿ ತೀವ್ರವಾದಂಥ ಅಸಹನೆ ಬೆಳೆಸಿರೋದು ಯಾರು ರೈತರ ವಿರುದ್ಧ ಕಾನೂನುಗಳನ್ನು ರೂಪಿಸಿರೋರು ಯಾರು ಅಂದರೆ ಒಂದು ಸಮುದಾಯ ಅದು ಅವರು ಹಿಂದೂ ಸಮುದಾಯ ತಮ್ಮದು ಅಂತ ಹೇಳ್ತಾರಲ್ಲ ಹಿಂದೂ ಸಮುದಾಯದ ಸಮಗ್ರ ಏಳಿಗೆಗಾಗಿ ಸಮಸ್ತ ಸಮುದಾಯದ ಸಮಗ್ರ ಏಳಿಗೆಗಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನೀವು ಪ್ರಯತ್ನ ಪಡೋದಾದರೆ ನೀವು ಆ ಸಮುದಾಯದ ಪರ ಇದ್ದೀರಿ ಅಂತ ಅನ್ಬೋದು ಸಮಸ್ತ ಹಿಂದೂ ಸಮಾಜದ ಬೆಳವಣಿಗೆಗೆ ಪ್ರಗತಿಗೆ ವಿರುದ್ಧವಾದ ನಿಲುವುಗಳನ್ನು ತೆಗೆದುಕೊಂಡು ಅದೇಂಗೆ ನಾವು ಆ ಸಮುದಾಯದ ಹಿತಾಸಕ್ತಿಯನ್ನು ನಾವು ಪ್ರತಿನಿಧಿಸ್ತೀವಿ ಅಂತ ಅವ್ರು ಹೇಳ್ಬೋದು ಇಲ್ಲೇ ಸಂವಿಧಾನದ ಪ್ರಾಮುಖ್ಯತೆ ಇರೋದು ಸಂವಿಧಾನ ಆ ರೀತಿಯಲ್ಲಿ ಸಮಸ್ತರ ಸಮಗ್ರ ಏಳಿಗೆಯ ಆಶಯವನ್ನು ಹೊಂದಿದೆ ಅದನ್ನು ಮೂಲಭೂತ ಹಕ್ಕುಗಳ ರೂಪದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ರೂಪದಲ್ಲಿ ಸ್ಪಷ್ಟವಾಗಿ ಮುಂದಿಟ್ಟಿದೆ ಹಕ್ಕುಗಳನ್ನು ಖಾತರಿಪಡಿಸಿದೆ ಆ ಅರ್ಥದಲ್ಲಿ ಧರ್ಮದಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತೆಗೆದುಕೊಂಡು ಧರ್ಮದ ಆಚೆಗೆ ನಿಂತು ಎಲ್ಲರ ಏಳಿಗೆಗಾಗಿ ಅದು ಕೆಲಸ ಮಾಡುತ್ತೆ ಆದರೆ ಬಿ ಜೆ ಪಿ ನಾಯಕರಿಗೆ ಸಂವಿಧಾನದ ಈ ಆಶಯಗಳ ಮೇಲೂ ಕೂಡ ತಕರಾರಿದೆ ಹಾಗೇನು ತಕರಾರಿಲ್ವಲ್ಲ ಬಿ ಜೆ ಪಿಗೆ ಅವರೇನು ಸಂವಿಧಾನ ತಾವೇ ಉಳಿಸ್ತೀವಿ ಅಂತ ಹೇಳ್ತೀಯಾರಲ್ಲ ಅನ್ನೋದಾದರೆ ಇವತ್ತಿನವರೆಗೂ ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತನೇ ತಾರೀಕು ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಜರ್ ಪತ್ರಿಕೆಯಲ್ಲಿ ತಮ್ಮ ಸಂಘಟನೆಯ ಅತ್ಯಂತ ಸುದೀರ್ಘ ಅವಧಿಯ ಸರಸಂಘ ಸಂಚಾಲಕ ಗೋಳ್ವಾಲ್ಕರ್ ಅಲಿಯಾಸ್ ಗುರೂಜಿ ಬರೆದಿದ್ದನ್ನು ಯಾಕೆ ಹಿಂದಕ್ಕೆ ತೆಗೆದುಕೊಂಡಿಲ್ಲ ಈ ದೇಶದಲ್ಲಿ ಜಾರಿಗೆ ಬರಬೇಕಾಗಿದ್ದು ಮನುಸ್ಮೃತಿನೇ ಹೊರತು ಈ ಸಂವಿಧಾನ ಅಲ್ಲ ಅಂತ ಗೋಳ್ವಾಲ್ಕರ್ ಹೇಳಿದರು ಅದನ್ನು ಇಲ್ಲ ನಾವು ಅವತ್ತು ಹೇಳಿದ ತಪ್ಪಾಗಿದೆ ಅಂತ ಇಲ್ಲಿ ತನಕ ಎಲ್ಲರೂ ಬರೆದಿಯಾರ ಯಾರು ಸರಸಂಘ ಸಂಚಾಲಕರು ಹೇಳಿದಾರಾ ಅವರ ಆರ್ಗನೈಜರಲ್ಲಿ ಏನಾದರೂ ಹೇಳಿದಾರಾ ಹೇಳಿಲ್ಲ ತೀರಾ ಇತ್ತೀಚೆಗೆ ಈ ಮೂರ್ನಾಲ್ಕು ತಿಂಗಳಲ್ಲಿ ಮೂರು ಜನ ಬಿ ಜೆ ಪಿ ನಾಯಕರು ಸಂವಿಧಾನ ಬದಲಿಸೋಕೇನೆ ನಮಗೆ ದೊಡ್ಡ ಬಹುಮತ ಬೇಕು ಅಂತ ಯಾಕೆ ಹೇಳಿದ್ರು ಅವ್ರ ಮೇಲೆ ಇವ್ರು ಏನಾದ್ರು ಕ್ರಮ ತೆಗೆದುಕೊಂಡಿದ್ದಾರಾ ಇಲ್ಲ ಅಂದರೆ ವಿಶಾಲ ಹಿಂದೂ ಜನ ಸಮುದಾಯದ ಏಳಿಗೆ ಬೇಕಿಲ್ಲದೆ ಇರತಕ್ಕಂಥ ಒಂದು ಪಕ್ಷ ಅಥವಾ ಸಂಘಟನೆ ಅದು ಹೇಗೆ ಹಿಂದೂ ಪರ ಆಗೋದಿಕ್ಕೆ ಸಾಧ್ಯ ನಿಜ ಅಂದರೆ ವಿಶಾಲ ಹಿಂದೂ ಜನ ಸಮುದಾಯದ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷಿ ಇದೆ ಬೇರೆ ಬೇರೆ ಸಮುದಾಯಗಳು ಅವರ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದ್ದಾಗ ಇವರು ಅದರ ವಿರುದ್ಧ ನಿಲ್ತಾರೆ ಹಕ್ಕುಗಳ ಪರವಾಗಿ ಯಾವತ್ತೂ ನಿಂತಿದ್ದಿಲ್ಲ ರಾಜಕೀಯ ಕಾರಣಗಳಿಗಾಗಿ ಅಲ್ಲಿ ಇಲ್ಲಿ ಕೆಲವು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೇನು ಬೇರೆ ಮಾಡೋದಿಲ್ಲ ಅಷ್ಟು ಮಾತ್ರ ಅಲ್ಲ ಇಡೀ ಪರಂಪರೆಯಲ್ಲಿ ಯಾವೆಲ್ಲ ಸಂತರು ಅಂತ ಇವತ್ತು ಈ ದೇಶದ ಜನ ನೆನ್ಕೊಂಡಿದ್ದಾರೆ ನೆನಪಿಸ್ಕೊಂಡಿದ್ದಾರೆ ಗುಡಿ ಕಟ್ಟಿದ್ದಾರೆ ಪೂಜೆ ಮಾಡ್ತಾರೆ ಗೌರವಿಸ್ತಾರೆ ಅವ್ರು ಹೇಳಿರ್ತಕ್ಕಂಥ ವಚನಗಳನ್ನು ತೆಗೆದು ಮತ್ತೆ ಮತ್ತೆ ಓದ್ತಾರೆ ಅವರೆಲ್ಲರೂ ಇವ್ರ ವಿರುದ್ಧ ಇರುವಂಥ ಮಾತುಗಳನ್ನೇ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೂ ಕೂಡ ಇಲ್ಲ ಇಲ್ಲ ನಾವು ಹಿಂದೂಪರ ಸಂಘಟನೆ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಯು ರೆಪ್ರೆಸೆಂಟ್ ಹಿಂದೂಸ್ ಇದು ಇಂಪಾಸಿಬಲ್ ಇದನ್ನು ಯಾವತ್ತೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕ್ಲೈಮ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ಸಾಕ್ಷಿ ಹೇಳಿದ್ವಿ ನಾವು ಇನ್ಫ್ಯಾಕ್ಟ್ ಇಲ್ಲಿ ಕೆಲವನ್ನಷ್ಟೇ ಉದಾಹರಣೆಗೆ ಹೇಳಿದೆ ಇಂಥ ರಾಶಿ ರಾಶಿ ಸಂಗತಿಗಳನ್ನು ನಾವು ಹೇಳ್ಬೋದು ಈ ದೇಶದ ಕನಿಷ್ಠ ನೂರು ಜನ ಸಂತರ ಹೆಸರುಗಳನ್ನ ನಾವು ಹೇಳಿ ಅವರಿಗಾಗಲೇ ಬರೆದಿರೋದನ್ನು ಕೋಟ್ ಮಾಡಿ ಅದಕ್ಕೂ ಮತ್ತು ಆರ್ ಎಸ್ ಎಸ್ ಪ್ರತಿಪಾದಿಸುವ ವಿಚಾರಕ್ಕೂ ಯಾವ ರೀತಿ ವಿರೋಧ ಇದೆ ಅಂತ ಹೇಳ್ಬೋದು ಇಂಥ ಎಷ್ಟೋ ಉದಾಹರಣೆಗಳನ್ನು ಆರ್ ಎಸ್ ಎಸ್ನಲ್ಲಿ ಇದ್ದು ಹೊರಗೆ ಬಂದಿರುವಂಥ ಜನ ಸಾಕಷ್ಟು ಮಾತಾಡಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಮಾತಾಡಿದ್ದಾರೆ ಅವರಿಗೂ ಕೂಡ ಒಂದು ಸಾರಿ ಕೂಡ ಇವರು ಉತ್ತರ ಕೊಟ್ಟಿಲ್ಲ ಒಟ್ಟಿನಲ್ಲಿ ವಿಚಾರ ಸ್ಪಷ್ಟ ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದೂಗಳನ್ನು ಪ್ರತಿನಿಧಿಸೋದಿಲ್ಲ ಅಂತ ಮಾತ್ರ ಅಲ್ಲ ಅವರ ವಿರುದ್ಧವೇ ಕೆಲಸ ಮಾಡುವಂಥ ಸಂಘಟನೆಗಳಿದಾಗಿದೆ ಹಾಗಾದರೆ ಅವರು ಯಾಕೆ ಹಿಂದೂ ಪರ ಅಂತ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೂ ಕಾರಣ ಇದೆ ಅದನ್ನು ನಾವು ಇನ್ನೊಂದು ಸರಿ ಚರ್ಚೆ ಮಾಡ್ತೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ